ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಪೂಜಾ ಕ್ಯಾಬಿನೆಟ್ ಅಲ್ಲಿರುವಂಥ ಡ್ರಾಯರ್ಸ್ ಅಥವಾ ಕಬೋರ್ಡನ್ನು ನಾನು ಯಾವ ರೀತಿಯಾಗಿ ಜೋಡಿಸಿಟ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ. ಈಸಿಯಾಗಿ ಪೂಜೆಗೆ ಸಿಗೋ ಹಾಗೆ ನಾನು ಜೋಡಿಸಿಟ್ಕೊಂಡಿದ್ದೀನಿ. ಇದು ತುಂಬ ನೀಟಾಗಿದೆ ಅಂತ ನಾನೇನು ಹೇಳ್ತಾ ಇಲ್ಲ, ಬಟ್ ಆದ್ರೂ ಕೂಡ ತುಂಬ ನಮಗೆ ಪೂಜೆಗೆ ಸುಲಭವಾಗಿ ಸಿಗೋ ಹಾಗೆ ಜೋಡಿಸಿಟ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ, ಯಾವ ರೀತಿ ಜೋಡಿಸಿದೆ ಅಂತ ನೋಡ್ಕೊಂಡು ಬರೋಣ. ಇದರಿಂದ ಕೆಲವರಿಗೆ ಯೂಸ್ಫುಲ್ ಆಗಬಹುದು ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಡ್ರಾಯರ್ ಓಪನ್ ಮಾಡಿದ ತಕ್ಷಣ ಬಲಗಡೆ ಡ್ರಾಯರಲ್ಲಿ ನಾನು ಪಕ್ಕದಲ್ಲೇ ಒಂದು ಟವಲನ್ನು ಇಟ್ಕೊಂಡಿದ್ದೀನಿ. ಇದೆಲ್ಲ ಪೂಜೆಗೆ ಸುಮಾರು ಬಳಸ್ತಾ ಇರ್ತೀನಿ ನಾವು ಆ ಒಂದು ಟವಲ್ನ. ಹಾಗಾಗಿ ಹಾಗೆ ಪಕ್ಕದಲ್ಲಿ ಬತ್ತಿಗಳನ್ನ ನೆನೆಸಿಟ್ಟಿದ್ದೀನಿ. ದೀಪಕ್ಕೆ ಹಾಕೋವಂಥದ್ದು ಮೇಲಿಟ್ಬಿಟ್ರೆ ಕೆಳಗಡೆ ಚೆಲ್ಲೋಗ್ಬಿಡುತ್ತೆ ಅಂತಂದ್ಬಿಟ್ಟು ಕೆಳಗಡೆ ಇಟ್ಟಿದ್ದೀನಿ ತಗೊಂಡು ಯೂಸ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ಈ ಒಂದು ಮಸಾಲ ಬಾಕ್ಸ್ ನೀವು ಆಲ್ರೆಡಿ ನನ್ನ ಪೂಜಾ ರೂಮ್ ಟಿಪ್ಸ್ ವಿಡಿಯೋದಲ್ಲಿ ನೋಡಿದ್ದೀರಾ. ಇದರಲ್ಲಿ ನಾನೆಲ್ಲ ಪೂಜೆಗೆ ಅರ್ಜೆಂಟಾಗಿ ಬಳಸೋವಂಥ ವಸ್ತುಗಳನ್ನ ಬಳಸಿದ್ದೀನಿ. ಅರ್ಶಿಣ, ಕುಂಕುಮ, ಅಕ್ಷತೆ, ಧೂಪ್ ಸ್ಟಿಕ್ಕು, ಮತ್ತು ಕರ್ಪೂರ, ಕೆಂಪು ಅಕ್ಷತೆ, ಮತ್ತು ಅಡಿಕೆ ಇವೆಲ್ಲದನ್ನು ಕೂಡ ಈ ಮಸಾಲ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಎಮರ್ಜೆನ್ಸಿ ಪೂಜೆಗೆ ಇದೊಂದು ಬಾಕ್ಸ್ ಎತ್ಕೊಂಡ್ರೆ ಸಾಕಾಗುತ್ತೆ, ಎಲ್ಲದು ಬೇಕಾಗುವಂಥದ್ದು ಎಲ್ಲದು ಸಿಗುತ್ತೆ. ಇನ್ನು ಈ ಒಂದು ಬ್ಯಾಸ್ಕೆಟಲ್ಲಿ ಎಕ್ಸ್ಟ್ರಾ ಉಳಿದಿರೋವಂಥ ವಸ್ತುಗಳನ್ನ ನಾನು ಇಟ್ಟಿದ್ದೀನಿ. ಈ ಒಂದು ಬಾಕ್ಸಲ್ಲಿ ನಾನು ಧೂಪ್ ಸ್ಟಿಕ್ಕನ್ನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಎಕ್ಸ್ಟ್ರಾ ಇರೋವಂಥದ್ದು. ಹಾಗೆ ಇದರಲ್ಲಿ ಮ್ಯಾಚ್ ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾದು ಹೊಸದು. ಎಲ್ಲೆಲ್ಲೂ ಹಾಕ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಅದೆಲ್ಲದೂ, ಹಾಗೆ ಸಮಯಕ್ಕೆ ಸರಿಯಾಗಿ ಸಿಗೋದಿಲ್ಲ. ಹಾಗಾಗಿ ಒಂದು ಸೀಸನ್ನ ಕೂಡ ಇದರಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ, ಹೂ ಕಟ್ ಮಾಡೋದಕ್ಕೆ, ದಾರ ಕಟ್ ಮಾಡೋದಕ್ಕೆಲ್ಲ ಬೇಕಾಗತ್ತೆ. ಹಾಗಾಗಿ ಇನ್ನೊಂದು ಬಾಕ್ಸಲ್ಲಿ ಅಡಿಕೆನ ಹಾಕಿಟ್ಟಿದ್ದೀನಿ. ಹಾಗೆ ಈ ಬಾಕ್ಸಲ್ಲಿ ತುಪ್ಪದಲ್ಲಿ ನೆನೆಸಿಟ್ಟಿರೋವಂಥ ಬತ್ತಿಗಳನ್ನ ಇಟ್ಟಿದ್ದೀನಿ, ಪೂಜೆಗೆ ಆರ್ತಿಗೆ ಬೇಕಾಗತ್ತಲ್ವ. ಹಾಗಾಗಿ ಹಾಗೆ ಇದರಲ್ಲಿ ಕರ್ಪೂರಗಳನ್ನ ಇಟ್ಕೊಂಡಿದ್ದೀನಿ. ಇನ್ನು ಚಿಕ್ಕ ಚಿಕ್ಕ ಬಾಕ್ಸ್ಗಳಲ್ಲಿ ಇದು ಒಂದು ಜಾವತ್ ಪೌಡ್ರು, ಅದನ್ನು ಕೂಡ ಅದರಲ್ಲೇ ಮಡಗಿದ್ದೀನಿ ನಾನು. ಇನ್ನು ಈ ಚಿಕ್ಕ ಪುಟ್ಟ ಬಾಕ್ಸ್ಗಳಲ್ಲಿ ನಾನು ಒಂದು ಬಾಕ್ಸಲ್ಲಿ ಬೆಳ್ಳಿ ಹೂಗಳನ್ನು ಹಾಕಿಟ್ಟಿದ್ದೀನಿ ಅರ್ಚನೆಗೆ ಬಳಸೋವಂಥದ್ದು. ಇದನ್ನು ಆಚೆ ಎಲ್ಲ ಮಡಗಿಬಿಟ್ರೆ ಕಪ್ಪಾಗಿ ಹೋಗುತ್ತೆ, ಹಾಗಾಗಿ ಈ ರೀತಿ ಬಾಕ್ಸಲ್ಲಿ ಹಾಕೆತ್ತಿಟ್ಬಿಟ್ರೆ ತೊಳೆದ್ಬಿಟ್ಟು ನೀಟಾಗಿರುತ್ತೆ, ಏನೂ ಆಗೋದಿಲ್ಲ. ಹಾಗೆ ಈ ಚಿಕ್ಕ ಬಾಕ್ಸಲ್ಲಿ ಸ್ವಲ್ಪ ಪಚ್ಚಕರ್ಪೂರ ಇದೆ, ಹಾಗೆ ಗಂಧದ ಟ್ಯಾಬ್ಲೆಟ್ಸ್ ಏನು ಬಳಸ್ತೀವಲ್ಲ ಅದನ್ನು ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಚಿಕ್ಕ ಬಾಕ್ಸಲ್ಲಿ ನಾಮಗಳನ್ನ ಇಟ್ಕೊಂಡಿದ್ದೀನಿ. ನಮ್ಮನೇಲಿ ನಾವು ನಾಮದವರಾಗಿರೋದ್ರಿಂದ ನಾಮನ ಯೂಸ್ ಮಾಡಬೇಕಾಗತ್ತೆ, ಹಾಗಾಗಿ ತಿರುಪತಿಯಿಂದ ತಂದಿರೋ ಈ ನಾಮಗಳನ್ನ ಈ ಒಂದು ಬಾಕ್ಸಲ್ಲಿ ಹಾಕೆತ್ತಿಟ್ಟಿದ್ದೀನಿ. ಇದು ಒಂದು ಬ್ಯಾಸ್ಕೆಟಲ್ಲಿದೆ, ಇದೆಲ್ಲದನ್ನು ನಾವು ಕ್ಲೀನ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಈ ಒಂದು ಬ್ಯಾಸ್ಕೆಟ್ ಎತ್ಬಿಟ್ರೆ ಅಲ್ಲೆಲ್ಲ ನೀಟಾಗಿ ತೊಳ್ಕೊಳ್ಬೋದು, ಒರೆಸ್ಕೋಬೋದು ನೀಟಾಗಿ. ಹಾಗೆ ಈ ರೀತಿ ಬ್ಯಾಸ್ಕೆಟಲ್ಲಿ ಇಡೋದ್ರಿಂದ ನಮಗೆ ಚೆಲ್ಲಾಪಿಲ್ಲಿ ಆಗಿರೋದಿಲ್ಲ, ಎಲ್ಲದನ್ನು ಹುಡುಕ್ಬೇಕು ಅನ್ನೋ ಅಷ್ಟಿರಲ್ಲ, ಎಲ್ಲೆಲ್ಲಿರುತ್ತೆ ಅಂತ ನಮಗೆ ಗೊತ್ತಾಗಿರುತ್ತೆ ಎತ್ತಿಟ್ಟಿರೋದ್ರಿಂದ. ಹಾಗೆ ಈ ಒಂದು ಬಾಕ್ಸಲ್ಲಿ ಎಕ್ಸ್ಟ್ರಾ ಉಳಿದಿರೋವಂಥ ಗೆಜ್ಜೆ ವಸ್ತ್ರ ಆಗಿರ್ಬೋದು, ಬತ್ತಿಗಳಾಗಿರ್ಬೋದು, ಹೂ ಕಟ್ಟೋ ದಾರಗಳಾಗಿರ್ಬೋದು, ಅಥವಾ ತುಪ್ಪದ ಬತ್ತಿ ಯೂಸ್ ಮಾಡದೆ ಇಳಿದಿರೋವಂಥದ್ದು ಗೆಜ್ಜೆ ಬತ್ತಿ, ಮತ್ತು ಸಾಂಬ್ರಾಣಿ ಪುಡಿ, ಮತ್ತು ಈ ಎಕ್ಸ್ಟ್ರಾ ಇರುವಂಥ ಅರ್ಶಿಣದ ಕೊಂಬು, ಮತ್ತು ಕಳಸದ ಸಾಮಾನು, ಅದನ್ನೆಲ್ಲ ಈ ಬಾಕ್ಸಲ್ಲಿ ಎತ್ತಿಟ್ಟಿರ್ತೀನಿ. ನೀವು ಕವರೆಲ್ಲ ಹಾಕಿಟ್ರೆ ಜಾಗ ಕೂಡ ಸಾಕಾಗೋದಿಲ್ಲ, ಹಾಗೆ ಹುಡ್ಕೋದಕ್ಕೂ ತುಂಬ ಕಷ್ಟ ಆಗುತ್ತೆ, ನೋಡೋಕ್ಕೂ ಕೂಡ ಚೆನ್ನಾಗಿರಲ್ಲ. ಈ ರೀತಿ ಬಾಕ್ಸಲ್ಲಿ ಹಾಕಿಟ್ರೆ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ, ಈಸಿಯಾಗಿ ಸಿಗುತ್ತೆ. ಮತ್ತು ಅದೇ ಕೆಳಗಡೆ ಬ್ಲೌಸ್ ಪೀಸ್ಗಳನ್ನೆಲ್ಲ ಒಂದು ಜಿಪ್ ಲಾಕ್ ಕವರ್ಸಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ. ಬಂದವ್ರಿಗೆ ಅರ್ಶಿಣ ಕುಂಕುಮ ಕೊಡೋದಕ್ಕೆ ದೇವ್ರಿಗೆ ಬಳಸುವಂಥ ಎಲ್ಲ ವಸ್ತುಗಳು ಅದರಲ್ಲಿದೆ, ಬಟ್ಟೆಗಳು, ಬ್ಲೌಸ್ ಪೀಸ್ಗಳೆಲ್ಲ. ಇನ್ನು ಇದು ಫ್ರಿಡ್ಜ್ ಆರ್ಗನೈಸೇಷನ್ಗೆ ಅಂತ ತರಿಸಿರೋವಂಥ ಒಂದು ಬಾಕ್ಸು, ಅದನ್ನು ನಾನಿಲ್ಲಿ ಪೂಜಾ ರೂಮ್ ಕ್ಯಾಬಿನೆಟ್ ಆರ್ಗನೈಸೇಷನ್ಗೆ ಬಳಸಿದ್ದೀನಿ. ಇದರಲ್ಲಿ ಒಂದು ಮ್ಯಾಚ್ ಬಾಕ್ಸ್ ಇದೆ, ಹಾಗೆ ಒಂದು ಧೂಪದ ಕಡ್ಡಿ ಅಂದರೆ ಗದ್ನದ ಕಡ್ಡಿ ಇಟ್ಟಿದ್ದೀನಿ. ಹಾಗೆ ಅರ್ಶಿಣ ಕುಂಕುಮ ಹೆಚ್ಚಾಗಿರುವಂಥದ್ದನ್ನು ಸ್ಟೋರ್ ಮಾಡಿಟ್ಟಿದ್ದೀನಿ ಗಾಜಿನ ಬಾಕ್ಸ್ಗಳಲ್ಲಿ. ಒಂದು ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಇಟ್ಟಿದ್ದೀನಿ. ಒಂದರಲ್ಲಿ ದೇವಸ್ಥಾನಕ್ಕೆ ಹೋಗಿರ್ತೀವಿ ಅಲ್ಲಿ ಕೊಟ್ಟಿರುವಂಥ ಅರ್ಶಿಣ ಕುಂಕುಮಗಳನ್ನೆಲ್ಲ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಪೂಜೆಗೆ ಬಳಸುವಂಥ ರೋಸ್ ವಾಟರ್ ಪನ್ನೀರನ್ನು ಇಟ್ಟಿದ್ದೀನಿ. ಇನ್ನು ಈ ಕಡೆ ಬುಕ್ಸ್ಗಳನ್ನ ಇಟ್ಟಿದ್ದೀನಿ, ಅಷ್ಟೋತ್ತರ ಬುಕ್ಕು, ಮತ್ತು ಚಿಕ್ಕದಾಗಿರುವಂಥ ಭಗವದ್ಗೀತೆ ಬುಕ್ಕು, ನಿತ್ಯ ಪ್ರಾರ್ಥನಾ ಬುಕ್ಕು, ಈ ರೀತಿ ಪೂಜೆಗೆ ಬಳಸುವಂಥದ್ದು ವರ್ಮಲಕ್ಷ್ಮಿ ವ್ರತದ ಬುಕ್ಕು, ಈ ರೀತಿ ಎಲ್ಲ ಬುಕ್ಗಳನ್ನ ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಈಸಿಯಾಗಿ ಎತ್ಕೊಂಡು ಬಳಸುವಂಥದ್ದು. ಇಷ್ಟನ್ನು ಕೂಡ ನಾನು ಒಂದೇ ಡ್ರಾಯರಲ್ಲಿ ಇಟ್ಟಿದ್ದೀನಿ. ಇವೆಲ್ಲನೂ ಕೂಡ ಪ್ರತಿನಿತ್ಯ ಪೂಜೆಗೆ ಬಳಕೆ ಆಗುವಂಥ ವಸ್ತುಗಳು, ಹಾಗಾಗಿ ಫಸ್ಟ್ ಡ್ರಾಯರಲ್ಲಿ ಇದನ್ನು ಸ್ಟೋರ್ ಮಾಡಿಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಡ್ರಾಯರಲ್ಲಿ ರೇರಾಗಿ ಉಪಯೋಗಿಸುವಂಥ ವಸ್ತುಗಳನ್ನ ಇಟ್ಟಿದ್ದೀನಿ. ಇದರಲ್ಲಿ ಮೊದಲನೇದಾಗಿ ಪೂಜೆಗೆ ಬಳಸುವಂಥ ಹಾಗೆ ದೇವ್ರ ಮನೆ ಒರೆಸುವಂಥ ಬಟ್ಟೆಗಳು, ಹಾಗೆ ವಸ್ತ್ರ ಕೆಳಗಡೆ ಆಸುವಂಥದ್ದು, ಮತ್ತು ಬಳೆಗಳು, ದೇವ್ರಿಗೆ ಸೀರೆ ಉಡಿಸುವಾಗ ಬಳಸುವಂಥ ವಸ್ತುಗಳನ್ನೆಲ್ಲ ನಾನು ಇಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ. ಹುಲ್ಲನ್ನು ಎಲ್ಲನೂ ಕೂಡ ಈ ಬಾಕ್ಸ್ಗಳಲ್ಲಿ, ಚಿಕ್ಕ ಚಿಕ್ಕ ಬಾಕ್ಸಲ್ಲಿ. ಹಾಗೆ ಈ ಬಾಕ್ಸಲ್ಲಿ
ಕಾಯಿನ್ಸನ್ನು ಇಟ್ಟಿದ್ದೀನಿ. ಯಾರಾದರೂ ಇವಾಗ ನೈವೇದ್ಯಕ್ಕೆ ಅಥವಾ ನಾವು ಯಾರಿಗಾದರೂ ತಾಂಬೂಲ ಕೊಡಬೇಕಂದ್ರೆ ಅವ್ರಿಗೆ ಕಾಯಿನ್ ಇಟ್ಕೊಡ್ಬೇಕಾಗತ್ತೆ, ಹಾಗೆ ದೇವ್ರಿಗೆ ಅರ್ಚನೆಗೆ ಬಳಸಬೇಕಾಗತ್ತೆ ಕಾಯಿನ್ಸ್ನ. ಹಾಗಾಗಿ ಕಾಯಿನ್ಸ್ನ ಆ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಇನ್ನು ಇದರಲ್ಲಿ ಕಳ್ಸಕ್ಕೆ ಸುತ್ತುವಂಥ ದಾರ ಮತ್ತು ಹೂ ಕಟ್ಟೋ ದಾರ, ಗೆಜ್ಜೆ ವಸ್ತ್ರ ಅದನ್ನೆಲ್ಲನೂ ಈ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ, ವಿಭೂತಿ ಎಲ್ಲನೂ. ಇನ್ನು ಈ ಒಂದು ಬ್ಯಾಸ್ಕೆಟ್, ಫ್ರೂಟ್ ಬ್ಯಾಸ್ಕೆಟ್ ಯಾರಾದರೂ ಕೊಡ್ತಾರಲ್ವ, ಅಂಥದ್ದನ್ನು ನಾನಿಲ್ಲಿ ಎಕ್ಸ್ಟ್ರಾ ಪೂಜೆಗೆ ಬಳಸುವಂಥ ದೀಪಗಳಾಗಿರ್ಬೋದು, ಕಳಸ ಆಗಿರ್ಬೋದು, ನಾವು ಧೂಪ ಹಾಕ್ತೀವಲ್ವ ಸಾಮ್ರಾಣಿ ಧೂಪ ಹಾಕೋವಂಥದ್ದು, ಹಾಗೆ ಒಂದು ತೋರಣ ಎಕ್ಸ್ಟ್ರಾ ಉಳಿದಿತ್ತು ಅದನ್ನು ಕೂಡ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲದನ್ನು ಕೂಡ ಹಾಗೆ ಹಾಕ್ಬಿಟ್ರೆ ಜಾಗ ಸಾಕಾಗೋದಿಲ್ಲ. ಈ ರೀತಿ ಬ್ಯಾಸ್ಕೆಟ್ಗಳನ್ನ ಬಳಸಿ ನಾವು ಸ್ಟೋರ್ ಮಾಡೋದ್ರಿಂದ ಜಾಗ ಉಳಿತಾಯ ಮಾಡ್ಬೋದು, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಲಾವಂಚದ ಬೇರಿಟ್ಟಿದ್ದೀನಿ. ಮತ್ತು ಇದರಲ್ಲಿ ಈ ಕವರಲ್ಲಿ ಸ್ಟೆನ್ಸಿಲ್ಸ್ ಇದೆ, ರಂಗೋಲಿ ಸ್ಟೆನ್ಸಿಲ್ಸು, ರೇರಾಗಿ ಉಪಯೋಗಿಸೋವಂಥ ವಸ್ತುಗಳು ಇದರಲ್ಲೆಲ್ಲದೂ ಇರೋದು ಕೂಡ. ಹಾಗೆ ಕೊನೆಯಲ್ಲಿ ಒಂದು ಕಪ್ಪು ಕವರ್ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ಹತ್ತಿ ಇದೆ. ಬತ್ತಿಗಳನ್ನ ಮಾಡೋದಕ್ಕೆ, ಗೆಜ್ಜೆ ವಸ್ತ್ರ ಮಾಡೋದಕ್ಕೆಲ್ಲದನ್ನು ಪ್ಯೂರ್ ಹತ್ತಿ, ನಾಟಿ ಹತ್ತಿ ಊರಿಂದ ತಂದಿರುವಂಥದ್ದು, ಅದನ್ನು ಕೂಡ ನಾನು ಅದರಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ನನ್ನ ಕ್ಯಾಬಿನೆಟ್ ಅರೇಂಜ್ಮೆಂಟ್ಸ್. ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ. ನನ್ನ ಚಾನಲ್ನ ಹೊಸದಾಗಿ ನೀವೇನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.